ಓಕೆ ಸ್ನೇಹಿತರೆ ಇವಾಗ ನನ್ನ ಹತ್ರ ರೆಡ್ಮಿ ಫೋನ್ ಐತಿ ಸೊ ರೆಡ್ಮಿ ಯಾವುದೇ ಫೋನ್ ಆಗಿರ್ಬೋದು ಕೆಲವೊಂದು ಫೋನ್ ಒಳಗೆ ಬ್ಲೋ ಸಕ್ಸಸ್ ಅಂತ ಕೆಳಗಡೆ ಬಂದೈತಿ ನೋಡ್ಬೋದು ಸೊ ಇವಾಗ ಫೋನ್ ಆನ್ ಮಾಡಿದ ಕೂಡಲೇ ರೆಡ್ಮಿ ಅಂತ ಲೋಗೋ ಬರ್ತೈತಿ ಕೆಳಗಡೆ ಬ್ಲೋ ಸಕ್ಸಸ್ ಅಂತ ಬಂದೈತೆ ನೋಡಿರಿ ಸೊ ಈ ರೀತಿ ಬ್ಲೋ ಸಕ್ಸಸ್ ಅಂತ ಬರ್ತೈತಿ ಮತ್ತು ಆಟೋಮೆಟಿಗ ಫೋನು ಆಫ್ ಆಗಿಬಿಡ್ತೈತಿ ಸೊ ಇವಾಗ ನಾನು ಈ ಪ್ರಾಬ್ಲಮನ್ನ ಫಿಕ್ಸ್ ಮಾಡಿದ್ದೀನಿ ನೋಡ್ಬೋದು ಫೋನ್ ನಮ್ದು ಆನ್ ಆಗತೈತಿ ಸೊ ಮುಂಚೆ ಏನಾಗ್ತಿತ್ತು ಆನ್ ಮಾಡಿದ ಕೂಡಲೇ ರೆಡ್ಮಿ ಅಂತ ಒಲಗೋ ಬರ್ತಿತ್ತು ಕೆಳಗಡೆ ಆ್ಯಂಡ್ರಾಯ್ಡ್ ಅದರ ಕೆಳಗಡೆ ಬ್ಲೋ ಸಕ್ಸಸ್ ಅಂತ ಬರ್ತಿತ್ತು ಮತ್ತು ತಿರ್ಗ ಫೋನ್ ಆಫ್ ಆಗೋದು ಮತ್ತೆ ಆನ್ ಆಗೋದು ಮತ್ತು ಕೆಳಗಡೆ ರೆಡ್ಮಿ ಬ್ಲೋ ಸಕ್ಸಸ್ ಮತ್ತೆ ಆಫ್ ಈ ಥರ ಕಂಟಿನ್ಯೂಸ್ಲಿ ಫೋನ ಪ್ರಾಬ್ಲಮ್ ಇತ್ತು ಸೊ ಈ ಪ್ರಾಬ್ಲಮನ್ನು ನಾನು ಫಿಕ್ಸ್ ಮಾಡಿದ್ದೀನಿ ನೋಡ್ಬೋದು ಫೋನ್ ಇವಾಗ ಕಂಪ್ಲೀಟ್ಲಿ ನಮ್ಮದು ಆನ್ ಆಗೈತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈ ಫೋನ್ ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಒಂದು ಶಾಪ್ ಒಳಗೆ ವಿಸಿಟ್ ಆಗಿ ಬಂದೈತಿ ಸೊ ಇದರನ್ನ ಯಾವ ರೀತಿ ಫಿಕ್ಸ್ ಮಾಡ್ತೀವಿ ಏನು ಪ್ರಾಬ್ಲಮ್ ಇತ್ತು ಅಂತೂ ಕೂಡ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಫೋನನ್ನು ಈ ವಿಡಿಯೋ ಏನಾದರೂ ಕಸ್ಟಮರ್ ನೋಡ್ತಿದ್ರಪ್ಪ ಅಂದರೆ ದಯವಿಟ್ಟು ನಿಮ್ಮ ಫೋನನ್ನು ಕರೆಕ್ಟ್ ಟೆಕ್ನಿಷಿಯನಲ್ಲಿ ಭೀ ಅಲ್ಲಿ ಇಲ್ಲಪ್ಪ ಅಂದರೆ ನಿಮ್ಮ ಫೋನ್ ಡ್ಯಾಮೇಜ್ ಆಗ್ತದೆ ಯಾವ ರೀತಿ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ಸೊ ಮೊದಲು ಏನೈತಿ ನಾವು ಈ ಫೋನ್ ಬಂದು ನಮ್ಮ ಹತ್ರ ಬಂದಾಗ ಸೊ ಈ ರೀತಿ ಪ್ರಾಬ್ಲಮ್ ಪಾವರ್ ಕೀಂದೂ ಬರ್ತೈತಿ ಅಥವಾ ನಮ್ಮದು ಫೋರ್ ಜಿ ಎಮ್ ಐ ಸಿ ಡ್ರೈ ಆಗಿದ್ದಂದ್ರೂ ಕೂಡ ಬರ್ತೈತಿ ಸೊ ಮೊಟ್ಟ ಮೊದಲು ನಾವು ಪವರ್ ಕಿ ಒಳಗಡೆ ಇರುವಂಥ ಒಂದು ವಾಲ್ ಪವರ್ ಬಟನನ್ನು ಪವರ್ ಸ್ಟ್ರಿಪ್ಪಲ್ಲಿರುವಂಥ ಪವರ್ ಬಟನ್ನ ರಿಮೂವ್ ಮಾಡಿದ್ವಿ ಅದಾದಮೇಲೆ ಸೇಮ್ ಪ್ರಾಬ್ಲಮ್ ಇತ್ತು ಕಂ ಕಂಪ್ಲೀಟ್ಲಿ ಏನು ಮಾಡಿದ್ವಿ ಪವರ್ ಕೀದ ಸ್ಟ್ರಿಪ್ನ ಕಂಪ್ಲೀಟ್ಲಿ ಹೊರಗಡೆ ತೆಗ್ದಿದ್ದೆವು ನೀವು ನೋಡ್ಬೋದು ಅಲ್ಲಿ ತೋರಿಸಿದೆ ನಾನು ನಿಮ್ಗೆ ಸೊ ಆ ಸ್ಟ್ರಿಪ್ಪನ್ನು ಹೊರಗಡೆ ತೆಗೆದಿದ್ದೀನಿ ಅವಾಗಲೂ ಕೂಡ ನಮ್ಮ ಪ್ರಾಬ್ಲಮ್ ಫಿಕ್ಸ್ ಅಲ್ಲಿಲ್ಲ ಸೊ ನೋಡ್ಬೋದು ಏನು ಬೇರೆ ಸರ್ವಿಸ್ ಗೊತ್ತಿಲ್ಲದೆ ಇರುವಂಥ ಟೆಕ್ನಿಷಿಯನ್ ಬಳಿ ಕೊಟ್ಟ ನೋಡ್ಬೋದು ಯಾವ ರೀತಿ ಡ್ಯಾಮೇಜ್ ಆಗಿದೆ ಸಿ ಪಿ ಯು ಸೀಡ್ಗಳ ಮೇಲ್ಗಡೆ ಏನು ಇರ್ತದೆ ಶೀಲ್ಡ್ ಐ ಸಿ ಆಗಿರ್ಬೋದು ಸಿ ಪಿ ಯು ಆಗಿರ್ಬೋದು ಯಾವುದೇ ಐ ಸಿ ಅಲ್ಲಿ ಆ ಐ ಸಿ ಮೇಲ್ಗಡೆ ಒಂದು ಶೀಲ್ಡನ್ನು ಕೊಟ್ಟಿರ್ತಾರೆ ಸೊ ಶೀಲ್ಡನ್ನು ಹೀಟ್ ಮಾಡಿ ಲೋವರ್ ಮೆಷಿನಿಂದ ಒಂದು ಸರಿಯಾದ ಟೆಂಪ್ರೇಚರಲ್ಲೇ ರಿಮೂವ್ ಮಾಡಿಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಮದರ್ ಬೋರ್ಡ ಡ್ಯಾಮೇಜ್ ಆಗಿದೆ ನಿಮ್ಮದು ಸರಿನಾ ಸೊ ಈ ರೀತಿ ನಿಮ್ಮ ಫೋನ್ನ ಮದರ್ ಬೋರ್ಡನ್ನು ಡ್ಯಾಮೇಜ್ ಮಾಡ್ತೀರ ಸೊ ಹೋಗಿ ಕಸ್ಟಮರ್ ನೀವು ಫೋನ್ ಎಲ್ಲ ಕೊಟ್ಟರು ಆ ಟೆಕ್ನಿಷಿಯನ್ನ ಎಷ್ಟು ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಐತಿ ಅನ್ನುವಂಥ ತಿಳ್ಕೊಂಡು ಕೊಡ್ರಿ ಇಲ್ಲಪ್ಪ ಅಂದ್ರೆ ನಿಮ್ಮ ಫೋನ ಅವನ ಭತ್ತಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ನೀವು ಎಲ್ಲೇ ತೊಗೊಂಡು ಆ ಫೋನ ರಿಪೇರಿ ಆಗಂಗಿಲ್ಲ ಸರಿನಾ ಸೊ ಅದಕ್ಕೋಸ್ಕರ ದಯವಿಟ್ಟು ಕಸ್ಟಮರ್ ಕರೆಕ್ಟ್ ಸರ್ವಿಸ್ ಮಾಡಲಿ ನಿಮ್ಮ ಫೋನನ್ನು ಕೊಡಿರಿ ಇವಾಗ ಸ್ನೇಹಿತರೆ ನಾನು ಇವಾಗ ಏನು ಪ್ರಾಬ್ಲಮ್ ಅಂತ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ವೀಡಿಯೋಸ್ಗಳು ನೋಟಿಫಿಕೇಶ್ ಸಿಗ್ತಾ ಇರ್ತೋ ಬೆಲ್ ಹರ್ಕನ್ ಕೂಡ ಪ್ರೆಸ್ ಮಾಡಿರಿ ಹಾಗೇ ಒಂದು ಈ ವಿಡಿಯೋ ವಿಡಿಯೋಕ್ಕೆ ಒಂದು ಒಳ್ಳೆಯ ಕಮೆಂಟ್ ಮಾಡಿ ನಿಮ್ಮ ಹತ್ರ ಏನೇ ಪ್ರಾಬ್ಲಮ್ ಇದ್ರು ಆ ಒಂದು ಪ್ರಾಬ್ಲಮನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಮಗದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸರಿನಾ ಸೊ ನೋಡ್ಬೋದು ಈ ರೀತಿ ಸಿ ಪಿ ಒನ್ ಡ್ಯಾಮೇಜ್ ಮಾಡಿರ್ತಾರೆ ಸೊ ದಯವಿಟ್ಟು ಫೋನ್ಗಳನ್ನು ಕೊಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ರಿಪೇರ್ ಮಾಡಲಿ ಕೊಡ್ರಿ ಕಸ್ಟಮರ್ಗೆ ನನ್ನಲ್ಲಿ ಒಂದು ವಿನಂತಿ ಸರಿನಾ ಸೊ ಈ ವಿಡಿಯೋನ ಮೋಸ್ಟ್ಲಿ ಟೆಕ್ನಿಷಿಯನ್ನ ನೋಡ್ತಿರ್ತೀರಿ ಸೊ ದಯವಿಟ್ಟು ಈ ವಿಡಿಯೋನ ಏನೈತಿ ನೀವು ನಿಮ್ಮ ಗ್ರೂಪ್ ಒಳಗೆ ಲೈಕ್ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂದರೆ ನೀವು ಕರೆಕ್ಟಾಗಿ ರಿಪೇರಿ ಮಾಡ್ತಿರ ಮಾಡ್ತಿರ್ತೀರಿ ಅಂದಾಗ ಆ ಟೆಕ್ನಿಷಿಯನ್ನ ಬೇರೊಬ್ಬ ಅದನ್ನು ರಿಪೇರಿ ಆಗದಿರೋ ಥರ ಮಾಡಿ ಶೀಲ್ಡನ್ನು ಓಪನ್ ಮಾಡ್ಬೇಕಾದ್ರೆ ಏನೋ ಟ್ರ್ಯಾಕ್ ಮಿಸ್ ಆಗಿರ್ತೋ ಆ ರೀತಿ ಮಿಸ್ ಆದಾಗ ಒಂದೆರಡು ಟ್ರ್ಯಾಕ್ ಏನೋ ಮಿಸ್ ಆದರೆ ಡೈರೆಕ್ಟಾಗಿ ಜಂಪರ್ ಮಾಡ್ಬೋದು ಕೆಲವೊಂದಲ್ಲಿ ಕೆಲವೊಂದಿಷ್ಟು ಡೈರೆಕ್ಟ್ ಇ ಎಮ್ ಎಮ್ ಸಿಯಿಂದ ಆಗಿ ಪವರ್ ಎ ಸಿ ಹೋಗಿರ್ತದೆ ಪವರ್ ಎಸಿಯಿಂದ ಆಗಿ ಸಿ ಪಿ ಹೋಗಿರ್ತದೆ ಮಧ್ಯದಲ್ಲಿ ಯಾವುದೇ ರೀತಿ ಕಂಪೊನೆಟ್ ಆಗಲಿ ಏನೂ ಯೂಸ್ ಆಗಿಲ್ಲ ಆ ಥರದ ಏನಾದರೂ ಟ್ರ್ಯಾಕ್ಗಳು ಓಪನ್ ಆದಾಗ ಅದು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಸರಿನಾ ನೋಡ್ಬೋದು ಸ್ನೇಹಿತರಾ ನಾವು ಪಿರ್ ಜಿ ಪಿ ಫೋರ್ ಜಿ ಪಿ ಎಮ್ ಐ ಸಿ ಇದು ಶೀಲ್ಡನ್ನು ಓಪನ್ ಮಾಡಿದ್ವಿ ನಾವು ಓಪನ್ ಮಾಡಿದ ಶೀಲ್ಡನ್ನು ಕವರನ್ನು ನೋಡಿರಿ ಹೀಟ್ ಮಾಡಿ ತೆಗ್ದಿದ್ದೀವಿ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಮುಂಚೆಯೂ ಕೂಡ ನಾನು ನಿಮ್ಗೆ ತೋರಿಸ್ದೆ ನೋಡ್ಬೋದು ಎಲ್ಲಾದರೂ ಒಂದು ಪಾಯಿಂಟ್ ಆದರೂ ನಿಮ್ಗೆ ಡ್ಯಾಮೇಜ್ ಆಗಿದ್ದು ಕಾಣಿಸ್ತಾ ಅಂತ ಹೇಳಿದ ಕ್ಷಣದ ಸೊ ಈ ರೀತಿ ಹೀಟ್ ಮಾಡಿ ತೆಗೀದಂದ್ರೆ ಫೋನ್ ಒಳಗಡೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಸಿಂಪ್ಲಿ ನಾವು ಈ ಫೋನನ್ನು ಸಿ ಪಿ ಶೀಲ್ಡ್ ವಿ ಎಮ್ ಎಮ್ ಸಿ ಶೀಲ್ಡ ಸಾರಿ ಪೋರ್ ಜಿ ಪಿ ಎಮ್ ಐ ಸಿ ಶೀಲ್ಡನ್ನು ಓಪನ್ ಮಾಡಿದಾಗ ರೀಸನ್ ನಾನು ಏನು ಮಾತಾಡತ್ತೇನಪ್ಪ ಅಂದರೆ ನನಗೆ ಗೊತ್ತಾಗೋದಿಲ್ಲ ಯಾಕಪ್ಪ ಅಂದ್ರೆ ವಾಯ್ಸ್ ಓವರ್ ಆಮೇಲೆ ಕೊಡೋಕೀನಿ ಸೊ ಫೋರ್ ಜಿ ಪಿ ಎಮ್ ಐ ಸಿ ಮೇಲೆ ನೋಡ್ಬೋದು ಇವಾಗ ನಾವು ಮುಂಚೆ ಕಸ್ಮರ್ದೆಲ್ಲೋಗಿ ಶಾಪ್ ಒಳಗೆ ಕೊಟ್ಟಿದ್ರಂತ ಅವ್ರದ್ದು ಕೆಲಸ ನೋಡ್ರಿ ನಮ್ಮ ಕೆಲಸ ನೋಡಿರಿ ಸೊ ಈ ರೀತಿ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗುತ್ತೆ ಸೊ ನಾನು ಶೀಲ್ಡನ್ನು ಓಪನ್ ಮಾಡಿ ನಿಮ್ಮ ಹತ್ರ ಇದೇ ರೀತಿ ಪ್ರಾಬ್ಲಮ್ ಅಂದರೆ ಶೀಲ್ಡನ್ನು ಫೋರ್ ಜಿ ಪಿ ಎಮ್ ಪಿ ಐ ಸಿ ಶೀಲ್ಡನ್ನು ಓಪನ್ ಮಾಡಿರಿ ಮೊದಲೇ ಪವರ್ ಕೀ ಕಂಪ್ಲೀಟ್ಲಿ ಹೊರಗೆ ತೆಗೆದುಬಿಟ್ರಿ ನೀವು ಪವರ್ ಕಿ ಅಷ್ಟೇ ರಿಮೂವ್ ಮಾಡಿ ನೋಡೋಕ್ಕೆ ಹೋಗ್ಬಿಡ್ರಿ ಹೊರಗೆ ತೆಗೆದು ನೋಡಿರಿ ಸೇಮ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಈ ಫೋರ್ ಜಿ ಪಿ ಎಮ್ ಐ ಸಿ ಮೇಲಿನ ಶೀಡನ್ನು ಬ್ಲೋವರ್ ಮಷಿನಿಂದ ತ್ರೀ ಫಿಫ್ಟಿ ಟೆಂಪ್ರೇಚರ ಒನ್ ಆ್ಯಂಡ್ ಹಾಫ್ ಏರಿಟ್ಕಿಸಿಂದ ಈ ಒಂದು ಶೀಡನ್ನು ಓಪನ್ ಮಾಡಿರಿ ಓಪನ್ ಮಾಡಿ ಇದರ ಮೇಲೆ ಸುತ್ತಲೂ ಕೂಡ ಚಾರ್ಜಿಂಗ್ ಪೇಸ್ಟ್ ಸಾರಿ ಸಾಲ್ಡ್ರಿಂಗ್ ಪೇಸ್ಟನ್ನು ಹಾಕಿಸಿಂದ ಸೊ ಅಟ್ಲೀಸ್ಟ್ ಒಂದು ಫೋರ್ಟಿ ಫೈವ್ ಟು ಫಿಫ್ಟಿ ಸೆಕೆಂಡ್ ತನಕ ಇದನ್ನು ಹೀಟ್ ಮಾಡಿರಿ ಹೀಟ್ ಮಾಡಿ ಸ್ವಲ್ಪ ಮೂಮೆಂಟ್ ಮಾಡಿರಿ ಅದಾದಮೇಲೆ ಫೋನ್ ಕೂಲ್ ತನಕ ಬಿಟ್ಟು ಫೋನ್ ಆನ್ ಮಾಡಿ ನೋಡ್ರಿ ನಿಮ್ಮ ಪ್ರಾಬ್ಲಮ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಇನ್ ಕೇಸ್ ಆಗಲಿಲ್ಲ ಸೊ ಈ ಫೋರ್ ಜಿ ಪಿ ಎಮ್ ಐಸಿನ ರಿವಾಲ್ವ ಮಾಡಕ್ಕೆ ರೀ ಈ ಪ್ರಾಬ್ಲಮ್ ಬರೋದೇ ಈ ಒಂದು ಫೋರ್ ಜಿ ಪಿ ಎಮ್ ಐ ಸಿಯಿಂದ ಇಂದ ಫೋರ್ ಜಿ ಪಿ ಎಮ್ ಐ ಸಿ ಏನಾದರೂ ಡ್ರಾಯ ಐತಪ್ಪ ಅಂದ್ರೆ ಈ ರೀತಿ ಬ್ಲೋ ಸಕ್ಸಸ್ ಅಂತ ಬರ್ತೈತಿ ಮತ್ತೆ ಆಫ್ ಆಗುತ್ತಾ ಮತ್ತೆ ಬ್ಲೋ ಸಕ್ಸಸ್ ಮತ್ತೆ ಆಫ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ತನಕ ನಾನು ನೋಡಿರುವಂಥ ಪ್ರಾಬ್ಲಮ್ ಈ ಫೋರ್ ಜಿ ಪಿ ಎಮ್ ಐ ಸಿಯಿಂದಾನೇ ಬರುತ್ತೆ ಒಂದು ನಮ್ಮ ಪವರ್ ಕಿಯಿಂದ ಬರ್ತಾ ಪವರ್ ಕೀ ಆಲ್ರೆಡಿ ರಿಮೂವ್ ಮಾಡಿದ್ವಿ ಸೇಮ್ ಪ್ರಾಬ್ಲಮ್ ಇತ್ತು ಸೊ ನಾವು ಫೋರ್ ಜಿ ಪ್ ಐಸಿನ ಇಲ್ಲಿ ಟೆಂಪ್ರೇಚರ ತ್ರೀ ಫಿಫ್ಟಿ ಒನ್ ಆ್ಯಂಡ್ ಹಾಫ್ ಏರ್ ಇಟ್ಟು ಫೋರ್ಟಿ ಫೈವ್ ಟು ಫಿಫ್ಟಿ ಸೆಕೆಂಡ್ ತನಕ ಹೀಟ್ ಮಾಡಿದ್ವಿ ಸೊ ದೆನ್ ಅದಾದಮೇಲೆ ಒಂದು ಕೂಲ್ ಆಗೋ ತನಕ ಅಂದರೆ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ತಕ್ಕ ಇದನ್ನು ವೇಟ್ ಮಾಡಿ ಫ್ಯಾನ್ ಇದ್ರೆ ಇಮಿಡಿಯೇಟ್ ಕೂಲ್ ಆಗಿಬಿಡ್ತದೆ ಸೊ ವೇಟ್ ಮಾಡಿ ಆಮೇಲೆ ಫೋನ್ ಆನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫೋನ್ ಆಗುತ್ತೆ ಆನ್ ಆಗಲಿಲ್ಲ ರಿವಾಲ್ವ ಮಾಡಿ ಹಾಕಿರಿ ಅದನ್ನು ಬಿಟ್ಟರೆ ಮತ್ತೆ ಏನೂ ಪ್ರಾಬ್ಲಮ್ ಬರಲ್ಲ ನೀವು ವಿ ಎಮ್ ಎಮ್ ಸಿ ತೆಗೆದು ಪಾವರ್ ಎ ಸಿ ತೆಗೆದು ಅದರ ಮೇಲೆ ಪೇಸ್ಟ್ ಹಚ್ಚೋದು ಹೀಟ್ ಆಗೋದು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಫೋನ್ ಡೆಡ್ ಆಗಿಬಿಡ್ತದೆ ಪ್ರಾಬ್ಲಮ್ ಎಲ್ಲೋ ಐತಿ ನೀವೆಲ್ಲೋ ಅದನ್ನು ಚೆಕ್ ಮಾಡೋತಿರಿ ಸೊ ನನ್ನ ಕರ್ತವ್ಯ ಏನೈತಿ ನನ್ನ ಹತ್ತಿರ ಏನೇ ಪ್ರಾಬ್ಲಮ್ ಅಂದರು ಅದರದ್ದೊಂದು ಕರೆಕ್ಟ್ ಸೊಲ್ಯೂಷನ್ ಕೊಡೋದು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತಾ ಹೋಗೋದು ಸರಿನಾ ಸೊ ಈ ರೀತಿ ನನ್ನ ಚಾನಲಾಗ ವೀಡಿಯೋಸ್ ಬರ್ತಾವೆ ದಯವಿಟ್ಟು ನಿಮ್ಮ ಟೆಕ್ನಿಷಿಯನ್ ಗ್ರೂಪಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಇದು ನಿಮ್ಮ ಹತ್ರನೇ ಅಷ್ಟೇ ಇರಬೇಕು ನಾಲೇಜ್ ಬೇರೆಯವ್ರಿಗೆ ಶೇರ್ ಆಗಬಾರ್ದು ಅಂತೇನಿಲ್ಲ ಯಾಕಂದ್ರೆ ಕಸ್ಟಮರ್ ಮೊಬೈಲ್ ಹಾಳಾಗಬಾರ್ದು ಅನ್ನೋಂಥ ಉದ್ದೇಶನಂದಷ್ಟೇ ಎಲ್ಲೇ ಹೋದರೂ ಕೂಡ ಕಸ್ಟಮರ್ ಆ ಫೋನನ್ನು ರೆಡಿ ಮಾಡ್ಕೊಂಡು ರಿಟರ್ನ್ ತೊಗೊಂಡು ಹೋಗಬೇಕು ಯಾಕಪ್ಪ ಅಂದ್ರೆ ನೀವೇನು ತಿಳ್ಕೊಂಡಿರ್ತೀರಿ ಸೊ ಕಸ್ಟಮರ್ ನಮ್ಮ ಹತ್ತೆಕ್ಕೆ ಬೇರೆಯವ್ರ ಬಳಿ ಹೋಗಂಗೆ ಹೋದ್ರೆ ಮಾಡೋ ಮಾಡಕ್ಕೆ ಬರಲ್ಲ ಅವರಿಗೆ ನಮ್ಮ ಹತ್ತೆ ತೊಗೊಂಬರ್ ನಾ ಮಾಡ್ತೇವಲ್ಲ ಈ ವಿಡಿಯೋನ ಯಾಕೆ ಶೇರ್ ಮಾಡ್ಬೇಕು ಅನ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ನಾವು ಕಸ್ಟಮರ್ಗೋಸ್ಕರ ಇಲ್ಲಿ ಕೂತೀವಿ ಸರಿನಾ ಕಸ್ಟಮರ್ ನಮ್ಗೆ ನಾವಾಗಿ ನಮಗಾಗಿ ಕಸ್ಟಮರ್ಸ್ ಸರಿ ಅದಕ್ಕೋಸ್ಕರ ಒಂದು ಒಳ್ಳೆ ನಾಲೆಜ್ ನಮ್ಮ ಹತ್ತಿಕ್ಕ ಇರಬೇಕು ಅಂತ ಹೇಳಿದ ಈ ಒಂದು ವಿಡಿಯೋನ ಶೇರ್ ಮಾಡೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳು ನಮ್ಗೆ ಸಿಗ್ತಾ ಇರ್ತಾ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ದಯವಿಟ್ಟು ಫಾಲೋ ಮಾಡ್ಕೋರಿ ಯಾರೂ ಕೂಡ ಫಾಲೋ ಮಾಡೋಕುತ್ತಿಲ್ಲ ಫಾಲೋ ಮಾಡಿ ನಾನು ಯಾವುದು ಮೋಸ್ಟ್ಲಿ ಈ ಒಂದು ಫಾಲೋ ಮಾಡಿರಿ ಫಾಲೋ ಮಾಡ್ರಿ ಅಂತ ಹೇಳಿದ್ ಎಲ್ಲೂ ಹೇಳಿಲ್ಲ ದಯವಿಟ್ಟು ಫಾಲೋ ಮಾಡಿ ನಿಮ್ಗೆ ಹೆಲ್ಪ್ಫುಲ್ ಅಂತ ವೀಡಿಯೋನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನೋಡೋದಕ್ಕೆ Thanks.